ಜೀವನದ ಸರಳತೆಯನ್ನ ಅರಿಯಲು ಭಗವದ್ಗೀತೆ ಸಹಾಯಕಾರಿಯಾಗಿದೆ ಎಂದು ವಿದ್ಯಾಭೂಷಣ ಮಧುಸೂದನ ಶಾಸ್ತ್ರಿ ಹಂಪಿ ಹೊಳಿಯವರು ತಿಳಿಸಿದರು. ಧಾರವಾಡ ನಗರದ ಆಲೂರು ವೆಂಕಟರಾವ್ ಸಭಾಭವನದಲ್ಲಿ ಭಗವದ್ಗೀತಾ ಜಯಂತಿಯ ನಿಮಿತ್ತವಾಗಿ ಅದ್ವೈತಿ ಪ್ರಬೋಧಕ ಸಂಘ, ಕರ್ಷ ಜ್ಞಾನ ಫೌಂಡೇಶನ್ ಹಾಗೂ ಸಾಫಲ್ಯ ಪ್ರತಿಷ್ಠಾನ ಸಂಸ್ಕೃತಿ ಶಿಶು ಮಂದಿರದ ವತಿಯಿಂದ ಹಮ್ಮಿಕೊಂಡಿದ್ದ ಭಗವದ್ಗೀತಾ ರಸಪ್ರಶ್ನೆ ಪ್ರಯೋಗಿತಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಭಗವದ್ಗೀತೆ ಅಧ್ಯಯನದಿಂದ ಜೀವನದಲ್ಲಿ ಒಳಿತು ಕೆಡುಕುಗಳನ್ನು ಅರ್ಥೈಸಿಕೊಂಡು ಎಲ್ಲವನ್ನೂ ಸರಳವಾಗಿ ನಿಭಾಯಿಸಬಹುದು ಎಂದು ತಿಳಿಸಿದರು. ಮಾನಸಿಕತೆಯ ಗಟ್ಟಿತನಕ್ಕೆ, ಮನಸ್ಸಿನ ಏಕಾಗ್ರತೆಗೆ ಭಗವದ್ಗೀತೆ ಬಹಳಷ್ಟು ರೀತಿಯ ಕೊಡುಗೆಯನ್ನು ನೀಡುತ್ತದೆ ಎಂದು ತಿಳಿಸಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದ ಸುಂದಾ ಸ್ವರ್ಣವಲ್ಲಿ ಮಠದ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಯವರು ಆಶೀರ್ವಚನ ನೀಡಿ, ಭಕ್ತಿ ಮಾರ್ಗದಿಂದ ಭಗವಂತನ ಕೃಪೆ ಸತ್ಕಾರಕ್ಕೆ ಮಾತ್ರ ದೊರೆಯುತ್ತದೆ ಎಂದು ತಿಳಿಸಿದರು. ಮಾನವ ಹುಟ್ಟಿ ಬರುವುದು ಮೌಲ್ಯಾಧಾರಿತ ಗಳಿಗೆಯಾಗಿದೆ. ಮನುಷ್ಯ ಉತ್ತಮವಾದ ಕೆಲಸ ಮಾಡುವ ಮೂಲಕ ಭಗವಂತನ ಕೃಪೆಗೆ ಪಾತ್ರನಾಗಬೇಕು ಎಂದು ಇದೇ ಸಂದರ್ಭದಲ್ಲಿ ತಿಳಿಸಿದರು. ಕಾರ್ಯಕ್ರಮದಲ್ಲಿ ಜಿಆರ್ ಭಟ್, ರವಿ ದೇಶಪಾಂಡೆ, ಅರುಣ್ ಜೋಶಿ, ಆರ್ ಡಿ ಕುಲಕರ್ಣಿ ಸೇರಿದಂತೆ ಹಲವರು ಭಾಗವಹಿಸಿದ್ದರು. ಪ್ರತಿನಿತ್ಯ ಪಾರಾಯಣ, ಆದರೆ ಅದನ್ನ ಸಂಪೂರ್ಣವಾಗಿ ಪಾರಾಯಣ ಮಾಡಲಿಕ್ಕೆ ಸಾಧ್ಯವಾಗದಿದ್ದು ಒಂದು ಅಧ್ಯಾಯ ಮಾಡಿ